ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಸಿಲ್ವರ್ ಗಿಫ್ಟ್ರೇ ಅವ್ರದ್ದು ಹೋಲ್ಸೇಲ್ ಮತ್ತು ರೀಟೇಲ್ ಜರ್ಮನ್ ಸಿಲ್ವರ್ ಪೂಜಾ ಆರ್ಟಿಕಲ್ಸ್ ಎಲ್ಲ ಕೂಡ ನೋಡೋಣ ಫ್ರೆಂಡ್ಸ್. ಇವ್ರ ಹತ್ರ ರಿಟರ್ನ್ ಗಿಫ್ಟ್ ಐಟಮ್ಸ್ ಕೂಡ ಇದೆ. ಸ್ಟಾರ್ಟಿಂಗ್ 50 ರುಪೀಸಿಂದಲೇ ನಿಮಗೆ ರಿಟರ್ನ್ ಗಿಫ್ಟ್ ಐಟಮ್ಸ್ ಅನ್ನೋದು ಸಿಗುತ್ತೆ. ಕ್ವಾಂಟಿಟಿ ವೈಸ್ ಸಿಗುತ್ತೆ ಫ್ರೆಂಡ್. ನೀವು ಸೆಟ್ ವೈಸ್ ಬೇಕಾದರೆ ಸೆಟ್ ವೈಸ್ ತೊಗೋಬೋದು, ಇಲ್ಲ ಓನ್ ಯೂಸ್ಗೆ ನಿಮಗೆ ಒಂದು ಎರಡು ಪೀಸು ಬೇಕು ಅಂದರೆ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಇವ್ರದ್ದು ವೆಬ್ಸೈಟ್ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ. ಡೈರೆಕ್ಟಾಗಿ ವೆಬ್ಸೈಟಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಡೈರೆಕ್ಟಾಗಿ ಶಾಪ್ಗೆ ವಿಸಿಟ್ ಮಾಡಿದ್ರೆ ಕಲೆಕ್ಷನ್ಸ್ ಎಲ್ಲ ನೋಡಿ ಪರ್ಚೇಸ್ ಮಾಡ್ಕೋಬರ್ಬೋದು. ಸೊ ಯಾರಾದರೂ ಈ ಥರ ಕಸ್ಟಮೈಸ್ಡ್ ಏನಾರು ದೇವ್ರ ಸೆಟ್ನ ಕಸ್ಟಮೈಸ್ಡ್ ಮಾಡ್ಕೋಬೇಕಂದ್ರೆ ಆ ಥರ ಕೂಡ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಅವ್ರ ಐಡಿಯಾಕ್ಕೋಸ್ಕರ ಈ ಥರ ಕಸ್ಟಮೈಸ್ಡ್ ಮಾಡಿಕೊಟ್ಟಿದ್ದಾರೆ. ಬಟ್ ನಿಮ್ಮ ಐಡಿಯಾಕ್ಕೋಸ್ಕರ ನಿಮಗೆ ಬೇರೆ ಬೇರೆ ಐಟಮ್ಸ್ ಏನಾರು ಸೆಟ್ ಮಾಡಿ ಈ ಥರ ನೀವು ಕಸ್ಟಮೈಸ್ಡ್ ಮಾಡಿ ಪರ್ಚೇಸ್ ಮಾಡ್ಕೋಬೇಕು ಅಂದರೆ ಕೂಡ ಇವ್ರ ಹತ್ರ ಪರ್ಚೇಸ್ ಮಾಡ್ಕೋಬೋದು. ಸೊ ಪ್ರೈಸಸ್ ಬಂದು ತುಂಬ ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದ್ದಾರೆ. ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ಗೆ ನೀವು ಪರ್ಚೇಸ್ ಮಾಡ್ಕೋಬೋದು. ಆ್ಯಂಟಿಕ್ ಜರ್ಮನ್ ಸಿಲ್ವರ್ ಪರ್ ಗ್ರಾಮ್ 9 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಜರ್ಮನ್ ಸಿಲ್ವರ್ ಪರ್ ಗ್ರಾಮ್ ನಿಮಗೆ 6 ರುಪೀಸ್. ವೈಟ್ ಮೆಟಲ್ ಈ ಥರ ಬರೋ ವೆರೈಟೀಸ್ ಎಲ್ಲ ಕೂಡ ನಿಮಗೆ ಗ್ರಾಮ್ 5 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಅಪ್ ಟು ನಿಮಗೆ 5 ರುಪೀಸಿಂದ ಸ್ಟಾರ್ಟ್ ಆದರೆ 12 ರುಪೀಸ್ವರೆಗೂ ಪರ್ ಗ್ರಾಮ್ ಅನ್ನೋದು ಇರುತ್ತೆ. ಸೊ ಸ್ವಲ್ಪ ವೆರೈಟೀಸ್ ಇಂಪೋರ್ಟೆಡ್ ವೆರೈಟೀಸ್ ಇರುತ್ತೆ, ಅವೆಲ್ಲ ಕೂಡ ನಿಮಗೆ ಪೀಸ್ ಲೆಕ್ಕ ಬರುತ್ತೆ. ಯಾವುದಾದ್ರೂ ಪರ್ಟಿಕ್ಯುಲರ್ ಡಿಸೈನ್ ಏನಾರು ಕಸ್ಟಮೈಸ್ ಮಾಡ್ಕೋಬೇಕು ಅಂದರೆ ನೀವು ಮಿನಿಮಮ್ 20 to 25 ಡೇಸ್ ಆಗುತ್ತೆ ಟೈಮ್ ಅದು ರೆಡಿ ಮಾಡಿ ಕೊಡೋಕ್ಕೆ. ಸೊ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಿದ್ರೆ ಮಾತ್ರನೇ ಕಸ್ಟಮೈಸ್ ಮಾಡ್ಕೊಳಕ್ಕೆ ಅವಶ್ಯಕತೆ ಇರುತ್ತೆ. ಇಲ್ಲ ಅಂದರೆ ಇವ್ರ ಹತ್ರ ಇನ್ನೂ ಬೇರೆ ಬೇರೆ ಐಟಮ್ಸ್ ಎಲ್ಲ ಕೂಡ ಇದೆ ಫ್ರೆಂಡ್ಸ್, ಅದನ್ನು ನೋಡಿ ಬೇಕಾದರೆ ನೀವು ಪರ್ಚೇಸ್ ಮಾಡ್ಕೋಬರ್ಬೋದು. ಡೈರೆಕ್ಟಾಗಿ ಶಾಪ್ಗೆ ವಿಸಿಟ್ ಮಾಡಿ ಕಲೆಕ್ಷನ್ ನೋಡಿ ಪರ್ಚೇಸ್ ಮಾಡ್ಕೋಬರ್ಬೋದು. ಏನು ಮಾಡಲ್ ಬರುತ್ತೋ ಅದೇ ಮಾಡಲ್ ಮಾಡಿರೋದು ಸರ್. ಇದು ಯಾಕೆ ಏನ್ಗೆ ಯೂಸ್ ಮಾಡ್ತಾರೆ ಸರ್ ಇಷ್ಟು ದಬ್ಬ ಬಿಂದಿಗೆ? ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಕಟ್ಟಿ ಮುಖ ಜಂಬೋ ಆನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಹೌದು, ತುಂಬಾ ಜನ ವರಮಹಾಲಕ್ಷ್ಮಿಗೆ ಆನೆ ಇದ್ರೆ ಚೆನ್ನಾಗಿರುತ್ತೆ ಇವಾಗ ಸೆಂಟಿಮೆಂಟ್ ಅಲ್ಲಿ ಥಿಂಕ್ ಮಾಡ್ತಾರೆ. ಕಾಂಬಿನೇಷನ್ ಬರುತ್ತೆ, ಗೋಲ್ಡ್ ಸಿಲ್ವರ್ ವೈಟ್ ಸಿಲ್ವರ್ ವೈಟ್ ಗೋಲ್ಡ್ ತುಂಬಾ ಕಾಂಬಿನೇಷನ್ಸ್ ಬರುತ್ತೆ. ಗೋಲ್ಡ್ ಸಿಲ್ವರ್ ಸೊ ಈ ತರ ಪ್ಲೇಟೆಡ್ ಬೇಕಂದ್ರೆ ಮಾಡಿಸ್ಕೋಬಹುದು. ಇದಕ್ಕೆ ಎಕ್ಸ್ಟ್ರಾ ಬರುತ್ತೆ ಇಲ್ಲ? ಇದು ಇಲ್ಲ, ಯಾವ್ದನ್ನ ಕಲರ್ ತಗೋಬಹುದು ಆ ಸೈಜ್ ಗೆ ಆಯಾ ರೇಟ್ ಜೊತೆಗೆ. ಓಕೆ, ಇದು ಕೂಡ ಇವಾಗ ಸೆಂಟಿಮೆಂಟ್ ಅಲ್ಲಿ ಮನೇಲಿ ಮಡ್ಕೊಂತಾ ಇದ್ದಾರೆ. ಸಿಲ್ವರ್ ಪ್ಲೇಟಿಂಗ್. ಓಕೆ, ಇದು ಪೀಸ್ ಲೆಕ್ಕನೇಲ್ಲ ಸರ್? ಪ್ರವೇಶ ಆದ್ರೂ ಇವಾಗ ಕಾಮಧೇನು ಬೇಕು, ಕಾಮಧೇನು ಬೇಕು, ಕಾಮಧೇನು ಎತ್ಕೊಂಡು ಹೋದ್ರೆ ಅದೊಂದು ವೆಲ್ತ್ ಅಂತ ಹೇಳ್ತಾರೆ. ಓಕೆ, ಇದು ಪೀಸ್ ಲೆಕ್ಕನೇಲ್ಲ ಸರ್? ರೇಟ್ ಇರಲ್ಲ. ಇದು ಇನ್ನು ಸ್ಮಾಲ್ ಸೈಜ್ ಬೇಕಂದ್ರೆ ಸ್ಮಾಲ್ ಸೈಜ್ ಬೇಬಿ ಸೈಜ್ ಇಂದ ದೊಡ್ಡ ಸೈಜ್ ವರೆಗೂ ಇದೆ. ಇದೆ. ಓಕೆ, ಅದು ಇದು ಅಪ್ರಾಕ್ಸಿಮೇಟ್ ರೇಂಜಸ್ ಬರುತ್ತೆ ಸರ್ ಈ ಸೈಜ್? ಈ ಸೈಜ್ 2000+ ಬರುತ್ತೆ. 2000+. ಇದು ಸಿಲ್ವರ್ ಪ್ಲೇಟಿಂಗ್ ಎಲ್ಲ? ಸಿಲ್ವರ್ ಪ್ಲೇಟಿಂಗ್, ಸಿಲ್ವರ್ ಶೀಟ್ ಮಾರ್ಬಲ್ ಮೇಲೆ ಸಿಲ್ವರ್ ಶೀಟ್ ಬ್ಯಾಕ್ ಸೈಡಲ್ಸ್ ಅಂತ. ಇದೇನು ಮತ್ತೆ ಕೆಳಗಡೆ ಆಗದ್ರೆ ಬ್ರೇಕಬಲ್? ಇದು ಬ್ರೇಕಬಲ್ ಬ್ರೇಕಬಲ್, ಹುಷಾರಾಗಿ ನೋಡ್ಕೋಬೇಕು. ಓಕೆ, ಆಂಟಿಕ್ ಪ್ಲೇಟ್ ಚಿಕ್ಕ ಚಿಕ್ಕದು ಮತ್ತೆ ಅಸ್ಲಕ್ಷ್ಮಿ ಕಲ್ಶ್ ಕಲ್ಶ ಚಂಬು. ಇದು ನಾರ್ಮಲ್ ಸಿಲ್ವರ್ ಅಲ್ಲ, ಜರ್ಮನ್ ಸಿಲ್ವರ್. 6 ರುಪೀಸ್ ಗ್ರಾಮ್ ಇದು. ಇದು 6 ರುಪೀಸ್. ಇದು ಎಷ್ಟು ಇರ್ಬೋದು ಸರ್ ವೈಟ್? ಇದೊಂದು 200 ಗ್ರಾಮ್ಸ್ ಇರುತ್ತೆ. 200 ಗ್ರಾಮ್ಸ್. ಇದು ಏನ್ ಸರ್, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸತ್ಯನಾರಾಯಣ ಸ್ವಾಮಿ ಐಡಲ್, ವಿಷ್ಣು ಲಕ್ಷ್ಮಿ ಮತ್ತೆ ಶಂಕು ಚಕ್ರ, ಪ್ಯೂರ್ ಸಿಲ್ವರ್ ಪ್ಲೇಟಿಂಗ್. ಓಕೆ, ಇದು ಪೀಸ್ ಲೆಕ್ಕ ಬರುತ್ತೆ? ಪೀಸ್ ರೇಟ್ ಬರುತ್ತೆ. ಇದು ಅರೌಂಡ್ 2800 ಬರುತ್ತೆ. ಓಕೆ, ಒನ್ ಪೀಸ್. ಕೆಲವರು ಚಿಕ್ಕ ಚಿಕ್ಕದಾಗ ಮಾಡ್ಕೋಬೇಕು, ನಮ್ ದೇವ್ರ ಮನೆ ಚಿಕ್ಕದಾಗಿದೆ. ಸೊ ಅಕಾರ್ಡಿಂಗ್ಲಿ ನೀವು ಈ ತರ ಇಟ್ಟು ಈ ಐಡಲ್ ಇಟ್ಟು ನೀವು ಒಳಗಡೆ ಇರೋದೆಲ್ಲ ಕಾಯಿನ್ಸ್. ಇದು 108 ಗೋಲ್ಡ್ ಕಾಯಿನ್ಸ್ ಅಂತ, ಮಂತ್ರ ಕಾಯಿನ್ಸ್. ಮಂತ್ರ ಕಾಯಿನ್ಸ್. ಇದು ಹೆಂಗ ಸರ್ ವೈಟ್ ಲೆಕ್ಕನ? ಪೀಸ್ ರೇಟ್. ಪೀಸ್ ರೇಟ್ ಬರುತ್ತೆ 108 ಕಾಯಿನ್ಸ್ ಬರುತ್ತೆ ಒಂದ್ ಬಾಕ್ಸ್ ಅಲ್ಲಿ. ಅದು ಪೀಸ್ ರೇಟ್ ಬರುತ್ತೆ. ಪೀಸ್ ರೇಟ್ ಬರುತ್ತೆ. ಮತ್ತೆ ಆಂಟಿ ಕುಡ್ಲಿ. ಸೊ ಇದು ರೆಗ್ಯುಲರ್ ಆಗಿ ಮನೆ ಪೂಜೆನ ಮನೇಲಿ ಮಾಡ್ಕೊಂಡು ಪೂಜೆ ಮಾಡ್ಕೋಬಹುದು, ಏನ್ ತೊಂದ್ರೆ ಇಲ್ಲ ದೇವ್ರ ಮನೆ ಇಟ್ಕೋಬಹುದು. ಅದಕ್ಕೆ ಇಷ್ಟು ಚಿಕ್ಕದಾಗ ಪುಟ್ಟಾಗಿ ಮಾಡಿದ್ವಿ. ಲಾಸ್ಟ್ ಸೈಜ್ ಇದೆ. ಇದ್ರಲ್ಲಿ ಸೈಜಸ್ ಬೇಕೋ ಮಾಡ್ಕೊಡ್ತೀವಿ ಆರ್ಡರ್ ಮೇಲೆ. ಇವಾಗ ಪೂಜಾ ದೇವ್ರ ದೇವಸ್ಥಾನಲ್ಲಿ ರೆಗ್ಯುಲರ್ ಮಂತ್ಲಿ ಮಾಡ್ತಾರೆ, ಅಂತವ್ರಿಗೆ ಬಂದು ಇನ್ನು ಬಿಗ್ ಸೈಜ್ ಬೇಕಂದ್ರೆ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಇದು ಗೋಲ್ಡ್ ಪ್ಲೇಟೆಡ್, 24 ಕ್ಯಾರೆಕ್ಟೆಡ್, ಎಕ್ಸ್ಕ್ಲೂಸಿವ್ ರೇಂಜ್. ಓಕೆ, ಇದು ಸ್ವಲ್ಪ ರೇಂಜ್ ಹೆವಿ ಇರುತ್ತಾ? ಎಕ್ಸ್ಕ್ಲೂಸಿವ್ ರೇಂಜ್ ಪ್ರಾಡಕ್ಟ್ಸ್, ವರ್ಕ್ ಮ್ಯಾನ್ಶಿಪ್ ಕೂಡ ನೀವು ನೋಡಬಹುದು. ಹೌದು, ಇದು ರೆಗ್ಯುಲರ್ ಮನೆಯಿಂದ ಮಾಡ್ಕೋಬಹುದು. ಮನೆ ಮಾಡ್ಕೋಬಹುದು.
ಇವಾಗ ಗಣಪತಿ ಪೂಜಾ ಎಲ್ಲ ಬರುತ್ತೆ ಅಲ್ಲ ಸರ್, ಅವಾಗ ಮತ್ತೆ ಇದು ಮಡ್ಕೊಂಡು ವಿಗ್ರಹ ಮಾಡ್ಕೊಂಡು 15,000 ಪ್ಲಸ್ ಬರುತ್ತೆ ಈ ಐಟಮ್. ಓಕೆ, ಇದರಲ್ಲಿ ಇನ್ನು ಸ್ಮಾಲ್ ಸೈಜ್ ಸಿಗುತ್ತಾ ಇಲ್ಲ ಒಂದೇ ಸೈಜ್? ಒಂದೇ ಸೈಜ್, ಇವೆಲ್ಲ ಯೂನಿಕ್ ಪೀಸ್. ಒನ್ ಪೀಸ್ ಬೇಕು ಇನ್ನೊಂದ್ ಪೀಸ್ ಬೇಕು ಅಂದ್ರೆ ಸಿಗಲ್ಲ, ಸಿಗಲ್ಲ, ಒಂದೇ ಪೀಸ್, ಒಂದೇ ಪೀಸ್, ಲಿಮಿಟೆಡ್ ಎಡಿಷನ್. ಓಕೆ, ಕಂಪ್ಲೀಟ್ ಗೋಲ್ಡ್ ಪ್ಲೇಟೆಡ್ ಆಯ್ತು. ಹೌದು, ಆಲ್ರೆಡಿ ಸ್ಮಾಲ್ ನೋಡಿದ್ವಿ, ಇದು ದೊಡ್ಡ ಸೈಜ್ ಮ್ಯಾಮ್. ಓಕೆ, ಇದು ಕಂಪ್ಲೀಟ್ ಅಷ್ಟಲಕ್ಷ್ಮಿ ಡಿಸೈನ್. ಇದು ಎಷ್ಟು ಪ್ಲೇಟಿಂಗ್? 9 ರೂಪೀಸ್ ಗ್ರಾಮ್. ವೆಯ್ಟ್ ಎಷ್ಟಿದೆ ಸರ್? ಇದು 2.5 kg ಇದೆ. 2.5 kg ಇದು ಲಾಸ್ಟ್ ಸೈಜ್. ನಿಮಗೆ ಕಮ್ಮಿ ರೇಟ್ ಇಂದ ಬೇಕಾದ್ರೂ ಮಾಡಬಹುದು, ಫಿನಿಶಿಂಗ್ ಅಷ್ಟೊಂದು ಬರಲ್ಲ. ಇವಾಗ ಇದೇನ್ ಫಿನಿಶಿಂಗ್ ಇದೆ, 5 ರೂಪೀಸ್ ಗ್ರಾಮ್ ಅಲ್ಲಿ 6 ರೂಪೀಸ್ ಗ್ರಾಮ್ ಅಲ್ಲೂ ಮಾಡಬಹುದು. ಓಕೆ, ರೇಂಜ್ ಸ್ಟಾರ್ಟ್ಸ್ ಫ್ರಮ್ 5 to 15 ರೂಪೀಸ್. ಇದು ಲಾಸ್ಟ್ ಸೈಜ್? ಲಾಸ್ಟ್ ಸೈಜ್. ಇದಕ್ಕೂ ದೊಡ್ಡ ಸೈಜ್ ಕೂಡ ಮಾಡ್ಕೊಡ್ತೀವಿ ಆರ್ಡರ್ ಮೇಲೆ. ಓಕೆ, ಇದು ಸರ್ ಬಾಲಾಜಿ ಸೆಟ್. ಬಾಲಾಜಿ ಸೆಟ್ ಇದು ದೊಡ್ಡ ಇರೋದ್ರಲ್ಲೇ ದೊಡ್ಡ ಸೈಜ್, 18 inches ಬಾಲಾಜಿ. ಓಕೆ, ಮಾರ್ಬಲ್ ಅಂಡ್ ವ್ಯಾಕ್ಸ್ ಮಿಕ್ಸ್ಡ್. ಇಷ್ಟು ಇಂಚಸ್ ಬಂದು ಮನೇಲಿ ಮಡಗಬಹುದಾ? 18 inches ಇಡಬಹುದು. ಇದು ಶೋ ಪೀಸ್, ಕಲ್ಲಿಂದಲ್ಲ. ಕಲ್ಲಿಂದ ಆದ್ರೆ ಮನೇಲಿ ಮಡಬಾರ್ದು. ಇದು ಕಲ್ಲಿಂದಲ್ಲ, ವ್ಯಾಕ್ಸ್ ಮತ್ತೆ ಮಾರ್ಬಲ್ ಪೌಡರ್ ಅಲ್ಲಿ ಮಾಡಿ ಮೇಲ್ಗಡೆ ಶೀಟ್ ಏನಿದೆ ಬೆಳ್ಳಿ ಶೀಟ್ ಹಾಕಿ ಸ್ಟೋನ್ ವರ್ಕ್. ಪ್ಯೂರ್ ಸಿಲ್ವರ್. ಹೌದು, ಇದು ಸ್ಟಾರ್ಟಿಂಗ್ ಫ್ರಮ್ 15,500 ಈ ಸೈಜ್ ಗೆ. 15,500. ಓಕೆ, 15,500. ಮತ್ತೆ ಆನೆಗಳು ಮಾರ್ಬಲ್ ಮೇಲೆ. ಇದು ಗೋಲ್ಡ್ ಪ್ಲೇಟಿಂಗ್, ಇದು ಹೊಸದಾಗಿ ಮಾಡಿರೋದು ನಾವು. ಈ ಸಲ ಜುವೆಲ್ ಗೋಲ್ಡ್ ಪ್ಲೇಟೆಡ್ ಜುವೆಲ್ಸ್. ಓಕೆ, ಇದು ಪೀಸ್ ಲೆಕ್ಕ ಪೀಸ್ ರೇಟ್ ಬರುತ್ತೆ. ಇದು ಲಕ್ಷ್ಮಿ ಐಡಲ್, ಸೇಮ್ ಅದೇ, ಅದಕ್ಕೆ ಮ್ಯಾಚಿಂಗ್ ಆಗಿ ಬಾಲಾಜಿ ಮ್ಯಾಚಿಂಗ್ ಆಗಿ ಲಕ್ಷ್ಮಿ ಐಡಲ್. 10 inches ಬರುತ್ತೆ ಈ ಲಕ್ಷ್ಮಿ ಐಡಲ್. ಓಕೆ, ಇದು ಪೀಸ್ ಲೆಕ್ಕ ಪೀಸ್ ರೇಟ್. ಮತ್ತೆ ಅದಕ್ಕೆ ಸ್ಟೋನ್ ವರ್ಕ್ ಮಾಡಿದೀವಿ. ಓಕೆ, ಸೊ ಕಂಪ್ಲೀಟ್ ಆಗಿ ಯಾರನ್ನ ಬಾಲಾಜಿ ಸೆಟ್ ಮನೇಲಿ ಇಟ್ಟು ಪೂಜೆ ಮಾಡ್ಬೇಕು ಅಂದ್ರೆ ಈ ತರ ಕಂಪ್ಲೀಟ್ ಸೆಟ್ ತಗೋಬಹುದು. ಇದು ಸರ್ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಟ್ರೇ. ಇದು ಪೀಸ್ ಲೆಕ್ಕ ಪೀಸ್ ರೇಟ್ ಬರುತ್ತೆ. ಸೊ ಇಂಪೋರ್ಟೆಡ್ ಯಾವ ಪ್ರಾಡಕ್ಟ್ ಆಗುತ್ತೆ ಅದೆಲ್ಲ ಪೀಸ್ ಲೆಕ್ಕನೇ ಬರುತ್ತೆ. ಟ್ರೇ ಬಂದು ಪೀಸ್ ರೇಟ್, ಜರ್ಮನ್ ಬಂದು 6 rupees ಗ್ರಾಮ್. ಆಂಟಿಕ್ ಸ್ಟಾರ್ಟ್ ಫ್ರಮ್ 5 rupees ಅಪ್ ಟು 15. 5 rupees ನಮ್ಮ ಹತ್ರ ಕಮ್ಮಿನೇ ಕಲೆಕ್ಷನ್ ಇರೋದು. 9 rupees ಜಾಸ್ತಿ ಕಲೆಕ್ಷನ್. 9 rupees ಮತ್ತೆ 6 rupees ಸಿಗುತ್ತೆ ಅಲ್ಲ, ನಾರ್ಮಲ್ ಪೂಜಾ ಐಟಮ್ ಸಿಗುತ್ತೆ, ನಾರ್ಮಲ್ ಸಿಗುತ್ತೆ. ಓಕೆ, ಈ ತರ ಡಿಫ್ರೆಂಟ್ ಆಗಿ ಯುನಿಕ್ ಆಗ್ಬೇಕು ಅಂದ್ರೆ ಆಂಟಿಕ್ ಜರ್ಮನ್ ಸಿಲ್ವರ್. ಸೊ ಫಿನಿಶಿಂಗು ನೀಟ್ ಆಗುತ್ತೆ. ಆಂಟಿಕ್ ಜರ್ಮನ್ ಸಿಲ್ವರ್ ಫ್ಲವರ್ ಬ್ಯಾಸ್ಕೆಟ್. ಫ್ಲವರ್ ಬ್ಯಾಸ್ಕೆಟ್, ಅಷ್ಟಲಕ್ಷ್ಮಿ ಡಿಸೈನ್. ಫ್ಲವರ್ ಬ್ಯಾಸ್ಕೆಟ್ ಅನ್ನ ಮಾಡ್ಕೋಬಹುದು, ಉಡ್ಲಿ ತರ ಮಾಡ್ಕೋಬಹುದು, ಫ್ರೂಟ್ ಬೌಲ್ ಆಗಿ ಮಾಡ್ಕೋಬಹುದು. ಮಲ್ಟಿ ಯೂಸ್, ಮಲ್ಟಿ ಯಾವ ಒಕೇಶನ್ ಯಾವ ತರ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಫುಲ್ ಎಲ್ಲಾ ಕಡೆನೂ ಲಕ್ಷ್ಮಿ ಇರುತ್ತೆ. ಒಂದೇ ಸೈಜ್? ಇದರಲ್ಲಿ ಸೈಜ್ ಒಂದೇ ಸೈಜ್, ದೊಡ್ಡ ಸೈಜ್ ಇದು, ಜಂಬೋ ಸೈಜ್. ಇದು ಎಷ್ಟಿದೆ ಸರ್ ವೈಟ್? ಇದು ಅರೌಂಡ್ 2.6 kg ಬರುತ್ತೆ. 2.6 kg, 9 rupees ಪರ್ ಗ್ರಾಮ್. ಇದು ಗ್ರೂಪ್ ಪ್ರವೇಶ ಸೆಟ್. ಗ್ರೂಪ್ ಪ್ರವೇಶ ಸೆಟ್ ಬನಾನಾ ಟ್ರೀ ಒಂದ್ ಪೇರ್ ಬರುತ್ತೆ. ಓಕೆ, ಎರಡು ಬರುತ್ತೆ, ಎರಡು ಬರುತ್ತೆ ಬನಾನಾ ಟ್ರೀ ಎರಡು. ಸೊ ಇವಾಗ ಗ್ರೂಪ್ ಪ್ರವೇಶ ಸೆಟ್ ಅಂತ ನೀವು ಈ ತರ ಸೆಟ್ ಮಾಡಿದ್ದೀರಿ, ಸೆಟ್ ಮಾಡ್ತೀವಿ ಅವ್ರಿಗೆ ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೊಂಡು. ಇದು ಬಂದು ಇನ್ನು ಚಿಕ್ಕದು ಬೇಕು, ಕುಂಕುಮದ ಬಟ್ಲು ಒಂದ್ ಜೊತೆ ಬರುತ್ತೆ. ನಾವು ಸುಮ್ನೆ ರೆಫರೆನ್ಸ್ ಗೋಸ್ಕರ ಇಟ್ಟಿದೀವಿ. ಕುಂಕುಮದ ಬಟ್ಲು ಒಂದ್ ಜೊತೆ ಬರುತ್ತೆ, ಮತ್ತೆ ಪ್ಲಸ್ ಅಕ್ಷತೆ ಕಾಳು ಹಾಕೋದಿಕ್ಕೆ, ಮತ್ತೆ ಆನೆ. ಇವಾಗ ಗುಡ್ ಎಲ್ಲ ಕೂಡ ವೈಟ್ ಇದೆಲ್ಲ. ಹೌದು, ಆಂಟಿಕ್ ಎಲ್ಲ 9 rupees ಇದು ಗ್ರಾಮು. ಜರ್ಮನ್ 6 rupees. ಇದು ಜರ್ಮನ್, ಇದು ತಟ್ಟೆ ಬಂದು ಜರ್ಮನ್ ಸಿಲ್ವರ್. ದೊಡ್ಡ ಸೈಜ್ ಇದು, 17 inches ಪ್ಲೇಟ್ ಇದು. ಮತ್ತೆ ಇದು ಆನೆ, ಅವಾಗಲೇ ನಿಮ್ಗೆ ಬ್ಲಾಕ್ ಕಲರ್ ತೋರಿಸ್ತೆ, ಬ್ಲಾಕ್ ಮೇಲೆ ಜುವೆಲ್, ಇದು ವೈಟ್ ಮೇಲೆ ಜುವೆಲ್ಸ್. ಮತ್ತೆ ಬಾಳೆಮರ ಆಂಟಿಕ್ ಸಿಲ್ವರ್ ಪಾಲಿಶ್ ಇದೆ, ಸಿಲ್ವರ್ ಪಾಲಿಶ್, ಆಂಟಿಕ್ ಫಿನಿಶ್ ಇದೆ. ನಿಮ್ಗೆ ಯಾವ ತರ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಪ್ರಸಾದಂ ಬಟ್ಲು, ಅದಕ್ಕೆ ಮಹಾಲಕ್ಷ್ಮಿ ಐಡಲ್. ಮನೆ ಗೃಹ ಪ್ರವೇಶಕ್ಕೆ ಮೇನ್ ಬೇಕಾಗಿರೋದೇ ಮಹಾಲಕ್ಷ್ಮಿ ಐಡಲ್. ಇದು ಪ್ರಸಾದಂ ಬಟ್ಲ, ಪ್ರಸಾದಂ ಬೌಲ್. ಇದರಲ್ಲಿ ಇನ್ನು ಸ್ಮಾಲ್ ಸೈಜಸ್ ಎಲ್ಲ ಬೇಕಾದ್ರೆ ಸಿಗುತ್ತೆ, ಇನ್ನು ಬಿಗ್ ಸೈಜ್ ಅಂದ್ರೆ ಸಿಗುತ್ತಾ? ಫಿನಿಶಿಂಗ್ ಎಲ್ಲ ತುಂಬಾ ನೀಟಾಗಿ ಮಾಡಿದ್ದಾರೆ ಸರ್. ಸೊ ಇದು ಎಷ್ಟು ವರ್ಷ ಇರುತ್ತೆ ಸರ್? ಪ್ಯೂರ್ ಸಿಲ್ವರ್ ಇರುತ್ತಾ ಅಂತ? ಪ್ಯೂರ್ ಸಿಲ್ವರ್ 100% ಪ್ಯೂರ್ ಸಿಲ್ವರ್. ಪ್ಯೂರ್ ಸಿಲ್ವರ್ ಇಲ್ಲದೆ ಈ ತರ ಫಿನಿಶಿಂಗ್ ಬರಲ್ಲ. ಮತ್ತೆ ನಾವು ಫಾರಿನ್ ಎಕ್ಸ್ಪೋರ್ಟ್ ಮಾಡಿದಾಗ ಕೂಡ ನಮ್ಗೆ ಪ್ಯೂರ್ ಸಿಲ್ವರ್, ನಮ್ಮ ಹತ್ರ ಅಸೋಸಿಯೇಷನ್ ಲೆಟರ್ ಇದೆ, ನಾವು ಅದೆಲ್ಲ ಸಬ್ಮಿಟ್ ಮಾಡಿ ಕಳ್ಸಿಕೊಡೋದು. ಎಷ್ಟು ವರ್ಷ ಯೂಸ್ ಮಾಡಬಹುದು ಸರ್ ಓನ್ ಯೂಸ್ಗೆ ಅಂದ್ರೆ? ಓನ್ ಯೂಸ್ ಅಂದ್ರೆ ನಿಮ್ಗೆ ಒಕೇಶನ್, ಇವೆಲ್ಲ ಒಕೇಶನ್ ಯೂಸ್ ಮಾಡ್ತಾರೆ ಮ್ಯಾಮ್. 10 to 20 years ಈಸಿ ಆಗಿ ಲೈಫ್ ಬರುತ್ತೆ, ಈಸಿ ಆಗಿ ಬರುತ್ತೆ. ಅದಾದ್ಮೇಲೂ ನಿಮ್ಗೆ ಏನ್ ವೇಸ್ಟ್ ಆಗಲ್ಲ ಪ್ರಾಡಕ್ಟ್, ರೀಪಾಲಿಶ್ ಮಾಡ್ಕೋಬಹುದು. ಸೊ ಇವಾಗ ಇವಾಗ ನಾವು ಸಿಲ್ವರ್ ತಗೊಂಡ್ರೆ ಕೂಡ ಅದೇ ಇದೆ, ಸಿಲ್ವರ್ ತಗೊಂಡ್ರೆ ಇವಾಗ ನೀವು 2 months ಶೈನಿಂಗ್ ಡೌನ್ ಆಗುತ್ತೆ, ಮತ್ತೆ ಪಾಲಿಶ್ ಮಾಡ್ಕೊಂತೀರಾ. ಅಂಡ್ ಇದು ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಪ್ಲೇಟ್, ಅದಕ್ಕೆ ಜರ್ಮನ್ ಸಿಲ್ವರ್ ಬಿಂದಿಗೆ, ಆಂಟಿಕ್ ಎಲೆ, ಆಂಟಿಕ್ ಜರ್ಮನ್ ಸಿಲ್ವರ್ ಎಲೆ, ಈ ತರ ಕಾಂಬೋ ಕೂಡ ಮಾಡ್ಕೋಬಹುದು. ಓಕೆ, ಇದು ಪಂಚಪಾತ್ರೆ.
ಫೋನ್. ಇದು ವೆಯ್ಟ್ ಇದೆ 9 ರೂಪೀಸ್ ಇದು ಗ್ರಾಮ್. ಓಕೆ, ಇದು ಸ್ಟಾರ್ಟಿಂಗ್ ಸೈಜ್? ಹೌದು, ಸ್ಟಾರ್ಟಿಂಗ್ ಅಂದ್ರೆ ಇಷ್ಟೇ ಬರುತ್ತೆ, ಒಂದೇ ಸೈಜ್ ಬರೋದು. ಬಟ್ ಇದು ಕೂಡ ವೆಯ್ಟ್ ಇದೆ ಅಲ್ಲ? ಇರುತ್ತೆ, ಹೌದು. ಇದು ಜರ್ಮನ್ ಸಿಲ್ವರ್ ಪ್ಲೇಟ್ ಆಸ್ ಯೂಶುವಲ್, 6 ರೂಪೀಸ್ ಗ್ರಾಮ್. ಇವಾಗ ಈ ತರ ಡಿಸೈನ್ಸ್ ಎಲ್ಲ ಬಂದಿದೆ ಅಲ್ಲ, ನಾರ್ಮಲ್ ಪೇಟಲ್ಸ್ ಬಂದಿದೆ, ಜರ್ಮನ್ ಸಿಲ್ವರ್ ಪ್ಲೇಟ್ ಅಲ್ಲಿ ಬಂದಿದೆ. ಇದು ಸರ್ ಫ್ಲವರ್ ವಾಸ್, ಫ್ಲವರ್ ವಾಸ್ ಪೀಕಾಕ್ ಡಿಸೈನ್. ನಿಮ್ಗೆ ಯಾವ ತರ ಡಿಸೈನ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಸೈಜಸ್ ಯಾರು ಬೇಕಾದ್ರೂ, ಇದು ಯಾರೋ ಕಸ್ಟಮರ್ ಆರ್ಡರ್ ಕೊಟ್ಟಿದ್ದು ರೆಡಿ ಆಗಿದೆ ಬಂದಿದೆ. ಇದು ಎಷ್ಟು ವೆಯ್ಟ್ ಇದೆ ಸರ್? ಇದು 2.5 ಕೆಜಿ ಇದೆ. ಒಂದೇ ಪೀಸ್ ಕೇಳಿರೋದು ಇದು? ಇಲ್ಲ, ಎರಡು ಪೀಸ್ ಕೇಳಿದ್ದಾರೆ. ಇನ್ನೊಂದು ಪೀಸ್ ಇದೆ, ಡೆಲಿವರಿ ಕೊಡ್ಬೇಕು. ಇವಾಗ ಎರಡು ಪೀಸ್ ವೆಯ್ಟ್ ಎಷ್ಟು ಬರ್ಬೋದು? ಎರಡು ಪೀಸ್ 5 ಕೆಜಿ ಬರ್ತದೆ. 5 ಕೆಜಿಸ್, 9 ರೂಪೀಸ್ ಗ್ರಾಮ್. 9 ರೂಪೀಸ್ ಗ್ರಾಮ್. ಮನೆ ಡೆಕೋರೇಟ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ವರ್ಕ್ ಕೂಡ ನೋಡಿ, ನೀಟ್ ಇದೆ ಅಲ್ಲ. ಇದು ಪೀಕಾಕ್ ದು ಫೆದರ್ ಡಿಸೈನ್ ಚೆನ್ನಾಗಿದೆ. ಅವಾಗ್ಲೇ ಒಂದು ನಾವು ಇದು ಇನ್ನೊಂದರ ಸಿಂಪಲ್ ಆಗ್ಬೇಕು, ಅಷ್ಟೊಂದು ಬಜೆಟ್ ಆಗಲ್ಲ, ಸಿಂಪಲ್ ಆಗ್ಬೇಕು ಅಂತ ಹೇಳೋರ್ಗೆ ಈ ತರ ಸಿಂಪಲ್ ಆಗಿ ಬಜೆಟೆಡ್ ಸೆಟ್ ಕೂಡ ಮಾಡ್ಕೋಬಹುದು. ಇದು ಕಂಪ್ಲೀಟ್ ಆಗಿ ನಿಮ್ಗೆ 10,000 ರುಪೀಸ್ ಬರುತ್ತೆ. 10,000 ರುಪೀಸ್ ಬರುತ್ತೆ. ದೀಪ ಬಿಟ್ಟಿ, ಕೈ ಕಾಲು ಬಾಡಿ ಫೇಸ್ ಗೋಲ್ಡ್ ಪ್ಲೇಟೆಡ್ ಮಾಡಿದ್ದಾರೆ. ಒಳಗಡೆ ಇರೋದು ಬಂದು ಕಾಪರ್, ಕಾಪರ್ ಕಾಪರ್ ಬೇಸ್ ಮೇಲ್ಗಡೆ ಗೋಲ್ಡ್ ಪ್ಲೇಟಿಂಗ್ ಮಾಡಿರೋದು. ಮತ್ತೆ ಇದು ಹಾರ, ಸ್ಟೋನ್ ಹಾರ, ಫೇಸ್ ವಿತ್ ಡೆಕೋರೇಟೆಡ್. 10,000 ಬರುತ್ತೆ ಈ ತರ ವಿತ್ ಫ್ಲವರ್ಸ್ ಎಲ್ಲ ಸೇರಿಸಿ. ಫ್ಲವರ್ಸ್ ಎಲ್ಲ ಸೇರಿಸಿ ಇನ್ನೂ ಕಡಿಮೆ ಪ್ರೈಸ್ ಅಲ್ಲಿ ರೆಡಿ ಮಾಡ್ಕೋಬಹುದು. ಕಸ್ಟಮೈಸೇಷನ್ ಕೂಡ ಮಾಡ್ಕೋಬಹುದು, ಇನ್ನೂ ಕಮ್ಮಿ ಪ್ರೈಸ್ ಗೂ ಮಾಡ್ಕೋಬಹುದು. 5,500 ಇಂದ ನೀವು ಮಾಡ್ಕೋಬಹುದು, ಮಾಡ್ಕೋಬಹುದು. ಓಕೆ, ಫುಲ್ ಸೆಟ್ ಈ ತರ ರೆಡಿ ಮಾಡ್ಕೋಬಹುದು. ಓಕೆ, ಇದು ನೀವು ನಾರ್ಮಲ್ ಆಗಿ ಸೆಟ್ ಮಾಡಕ್ಕೆ ಈ ತರ ಮಡಗಿದೀರಾ ದೀಪಾಸ್? ಸೊ ಇದರಲ್ಲಿ ನಿಮ್ಗೆ ಸೈಜಸ್ ವೈಸ್ ಸಿಗುತ್ತೆ. 6 ರೂಪೀಸ್ ಗ್ರಾಮ್ ಇದು, ಇರೋದ್ರಲ್ಲೇ ದೊಡ್ಡ ಸೈಜ್ ದೀಪದ ಜಂಬೋ ಸೈಜ್. ಜಂಬೋ ಸೈಜ್. ಸೊ ದೀಪದಲ್ಲಿ ನಿಮ್ಗೆ ಸ್ಮಾಲ್ ಚಿಕ್ ಚಿಕ್ ಡಿಸೈನ್ಸ್ ಬೇಕಂದ್ರೆ ಚಿಕ್ ಸೈಜ್ ಬೇಕಾದ್ರೂ ಸಿಗುತ್ತೆ. ಇದೆಲ್ಲ ವೆಯ್ಟ್ ಇದೆಲ್ಲ ಸರ್ ಡಿಫ್ರೆಂಟ್ ಆಗಿದೆ. ಇದು ಉರ್ಲಿ, ಉರ್ಲಿನ ಉರ್ಲಿ ಮತ್ತೆ ಉರ್ಲಿ ಮೇಲೆ ಕ್ಯಾಂಡಲ್ ಇದು ಹಾಕೋಬಹುದು ನೀವು ನೋಡಿ. ಇದು ಉರ್ಲಿ, ಉರ್ಲಿನ ಇದು ರೌಂಡ್ ಶೇಪ್ ಅಲ್ಲಿ ಉರ್ಲಿ ಹಾಕಿ ಫ್ಲವರ್ ಹಾಕಿ ಇಡೋದು. ಇದು ಆಂಟಿಕ್ ಜರ್ಮನ್ ಸಿಲ್ವರ್. ಎಂಟ್ರೆನ್ಸ್ ಅಲ್ಲಿ ಇವಾಗ ಬುದ್ಧ ಎಲ್ಲ ಇಡ್ತಾರಲ್ಲ ಮನೆ ಎಂಟ್ರೆನ್ಸ್ ಅಲ್ಲಿ, ಅವರು ಈ ತರ ಉರ್ಲಿಗಳ ಇಟ್ಟಿ ಈ ತರ ದೀಪನ ಇಟ್ಕೋಬಹುದು. ದೀಪ ಇಲ್ದೇನು ಇಡಬಹುದು, ದೀಪ ಇಟ್ಟು ಇಡಬಹುದು. ಕ್ಯಾಂಡಲ್ ಬರುತ್ತೆ, ಸ್ಟ್ಯಾಂಡ್ ಅಲ್ಲ ಇದು, ಆಕ್ಚುಲಿ ಕ್ಯಾಂಡಲ್ ಬರುತ್ತೆ. ಕ್ಯಾಂಡಲ್ ಹಚ್ಕೋಬಹುದು, ಕ್ಯಾಂಡಲ್ ಏನ ಇದಾಗೋದ್ರು ಕ್ಯಾಂಡಲ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಪ್ರತಿಯೊಂದು ಮಾಲ್ ಅಲ್ಲೂ ಕ್ಯಾಂಡಲ್ ಸಿಗುತ್ತೆ. ಕ್ಯಾಂಡಲ್ಸ್ ಬೇಡ ನಮ್ಗೆ, ಇದಾಗುತ್ತೆ ವಾಷಿಂಗ್ ಮಾಡ್ಬೇಕು ಅಂದ್ರೆ ಈ ತರ ಲೈಟ್ ಸಿಗುತ್ತೆ ನಿಮ್ಗೆ. ಸರ್ ಇದು ನಿಮ್ಮ ಹತ್ರ ಸಿಗುತ್ತಾ? ಸಿಗುತ್ತೆ. ನಿಮ್ಗೆ ಪೀಸ್ ಲೆಕ್ಕ ಬರುತ್ತೆ, ಪೀಸ್ ರೇಟ್ ಬರುತ್ತೆ. ಅದೇನು ಪೀಸ್ ಕಮ್ಮಿನಾ ಮ್ಯಾಮ್, 24 ಪೀಸ್ ಬೀಳುತ್ತೆ. ಎಷ್ಟು ದಿವಸ ಇರುತ್ತೆ ಸರ್ ಇದು ಲೈಟ್ಸ್? ಇದು ಬೇಸ್ ಆನ್ ಯೂಸೇಜ್ ಹೆಂಗ್ ಮಾಡ್ತಿರೋ ಹಂಗೆ ಶೆಲ್ ಹಾಕೋಬಹುದು, ಸೆಲ್ ಹಾಕ್ಬೋದು, ಸೆಲ್ ಹಾಕೋಬಹುದು. ಸೊ ಡೆಕೋರೇಟಿಂಗ್ ಗೆ ಸ್ವಲ್ಪ ಟೈಮ್ ಯೂಸ್ ಮಾಡ್ತೀರಾ, ಆಮೇಲೆ ತೆಗ್ ಮಾಡ್ಬಿಡ್ತೀರಾ. ಎಷ್ಟು ಚೆನ್ನಾಗಿದೆ ನೋಡಿ, ಡಿಫ್ರೆಂಟ್ ಆಗಿ ಸ್ವಲ್ಪ ಯುನಿಕ್ ಆಗಿ ಯೂಸ್ ಮಾಡ್ಕೋಬೇಕಂದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಒಳಗಡೆ ವಾಟರ್ ಹಾಕಿ ಫ್ಲವರ್ಸ್ ಹಾಕೋಬಹುದು, ಅದು ಇನ್ನು ಆ ತರ ಡೆಕೋರೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ನಾರ್ಮಲ್ ಗಿಫ್ಟಿಂಗ್ ಆಪ್ಷನ್ ಗೆ ಇದು, ಇದು ಗಿಫ್ಟಿಂಗ್ ಗಿಫ್ಟಿಂಗ್ ಆಪ್ಷನ್. ಇದು 1,000 ರೂಪಾಯಿ ಜೊತೆ ಬರುತ್ತೆ ಸ್ಟಾರ್ಟಿಂಗ್. ಸಿಲ್ವರ್ ಸರ್? ಇದು ಕೋಟಿಂಗ್, ಅಲ್ಯೂಮಿನಿಯಂ ಮೇಲೆ ಆಂಟಿಕ್. ಇದು ಆಂಟಿಕ್ ಕೋಟಿಂಗ್, ಇದು ಬಂದ್ಬಿಟ್ಟು ನಾರ್ಮಲ್ ನಿಮ್ಗೆ ವೈಟ್ ಮೆಟಲ್ ಅಂತ ಹೇಳ್ತಾರೆ. ಸೊ ಇದು ನಿಮ್ಗೆ ಚಿಕ್ ಸೈಜ್, ಈ ಸಲ ವೈಟ್ ಮೆಟಲ್ ಅದು ಕ್ಲಿಯರ್ ಆಗಿ ಹೇಳ್ಬಿಡ್ತಾ ಇದ್ದೀರಾ. ಪ್ರೈಸು ಕೂಡ ವೇರಿಯೇಷನ್ಸ್ ಹೇಳ್ಬಿಡ್ತಾ ಇದ್ದೀರಾ, ವೈಟ್ ಮೆಟಲ್ ಆದ್ರೆ ಇದೇ ಇಷ್ಟೇ ಬರುತ್ತೆ ಅಂತ. ಸೊ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಪ್ಯೂರ್ ಜರ್ಮನ್ ಸಿಲ್ವರ್ ಅಂದ್ರೆ ಸ್ವಲ್ಪ ಅಮೌಂಟ್ ಇರುತ್ತೆ. ಇದು ಬಂದು ನಿಮ್ಗೆ ಸಿಂಗಲ್ ಪೀಸ್ 500, ಸಿಂಗಲ್ ಪೀಸ್ 500. ಇದೆಂದು ಈ ತರ ಫ್ಲವರ್ಸ್ ಹಾಕೋಬಹುದು, ನೀರ್ ಹಾಕ್ಬಿಟ್ಟು ಫ್ಲವರ್ಸ್ ಕೂಡ ಹಾಕೋಬಹುದು. ಸೊ ಇಲ್ಲ ಅಂದ್ರೆ ನೀವು ಡ್ರೈ ಫ್ರೂಟ್ಸ್ ಹಾಕಿಕೋಬಹುದು, ಅರ್ಶನ ಕುಂಕುಮ ಹಾಕೋಬಹುದು ದೇವ್ರ ಮುಂದೆ. ಆಮೇಲೆ ಬಟ್ಲು ಜೊತೆ 1,000 ರುಪೀಸ್ ಬರುತ್ತೆ. 1,000 ಸ್ಟಾರ್ಟಿಂಗ್ ಸೈಜ್, ಅಪ್ ಟು 2,200 ವರೆಗೂ ಇದೆ ಜೊತೆ. ಇದು ಚಿಕ್ ಚಿಕ್ ದೀಪ, ಚಿಕ್ ಚಿಕ್ ಆಂಟಿಕ್ ದೀಪಗಳು. ಇದೆಲ್ಲ 9 ರುಪೀಸ್ ಗ್ರಾಮ್, 9 ರುಪೀಸ್ ಗ್ರಾಮ್. ಸೊ ಮನೆ ಯೂಸ್ಗೆ ಅಂದ್ರೆ ಈ ಸೈಜ್ ಸಾಕಲ್ಲ. ಮತ್ತೆ ಇದೆಲ್ಲ 12 ಇಂಚ್ ದೀಪಗಳು, 12 ಇಂಚಸ್. ಡಿಸೈನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಸಿಗುತ್ತೆ. ಓಕೆ, ಈ ತರ ಪೀಟಾಸ್ ಬೇಕಂದ್ರೆ ಕೂಡ ನಿಮ್ಮ ಹತ್ರ ಸಿಗುತ್ತಲ್ಲ ಸ್ಮಾಲ್. ಮ್ಯಾಮ್ ತಿರುಪತಿ ಬಾಲಾಜಿ ಐಡಲ್ ಮ್ಯಾಮ್, ತುಂಬಾ ಜನಕ್ಕೆ ಪ್ರಿಯವಾದ ದೇವರು. ದೇವರು ಹೌದು, ನಮ್ಗೆ ಕೂಡ ಪ್ರಿಯವಾದ ದೇವರು. ಮೇಲೆ ಇರೋದು ಇದು ಬಂದು ಪೀಸ್ ರೇಟ್ ಬರುತ್ತೆ 2,850. ಕಾಂಬಿನೇಷನ್ ಸೇಮ್ ಸಿಗಲ್ಲ, ಕಲರ್ಸ್ ವೇರಿಯೇಷನ್ ಇರುತ್ತೆ. ಓಕೆ, ಚೆನ್ನಾಗಿದೆ. ಎಷ್ಟು ಲುಕ್ ಇದೆ ನೋಡಿ ದೇವರು. 2,800 ಬರುತ್ತಾ? ಹೌದು ಮ್ಯಾಮ್. ಓಕೆ, ಇದು ಇನ್ನು ದೊಡ್ಡ ಸೈಜ್ ಇದೇ ತರ ಬೇಕಂದ್ರೆ ಸಿಗುತ್ತಾ? ಸಿಗುತ್ತೆ, ಮಾಡ್ಕೊಡ್ತೀನಿ.
ಕಸ್ಟಮೈಸ್ ಮಾಡಬೇಕು. ಇದು ಎಷ್ಟು ದಿವಸ ಆಗುತ್ತೆ ಸರ್? ಇದು 20 ಡೇಸ್ ಆಗುತ್ತೆ. ಇದು 20 ಡೇಸ್ ಆಗುತ್ತೆ. ಸೊ ಮಾರ್ಬಲ್ ಮೇಲೆ ಈ ತರ ಗೋಲ್ಡ್ ಸಿಲ್ವರ್ ಪ್ಲೇಟೆಡ್. ಈ ಆರ ಎಲ್ಲ ಏನ್ ಕಲರ್ ಸರ್? ಕಲರ್ಸ್ ಪೇಂಟ್ ಟೆರಾಕೋಟಾ ಪೇಂಟಿಂಗ್. ಟೆರಾಕೋಟಾ ಪೇಂಟಿಂಗ್ ಚೆನ್ನಾಗಿದೆ. ತುಂಬಾ ಜನ ಕೇಳಂತದ್ದು ಐಟಮ್ ಇದು. ಪಾಲವೇಲಿ ಗಣೇಶ ಹಬ್ಬಕ್ಕೆ, ಲಕ್ಷ್ಮಿ ಹಬ್ಬಕ್ಕೆ, ಎಲ್ಲಾ ಹಬ್ಬಕ್ಕೂ ನೀವು ಈ ತರ ಮೇಲ್ಗಡೆ ಹಾಕಿ ಇಲ್ಲಿ ಫ್ಲವರ್ಸ್ ನಾಟ್ ಕೊಟ್ಟಿದ್ದ ನೋಡಿ, ಫ್ಲವರ್ಸ್ ಹ್ಯಾಂಗ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಐ ಶೋ ಯು ಈ ತರ ಆಡ್ ಮಾಡಿ ಇಲ್ಲಿ ಫ್ರೂಟ್ಸ್ ಕೂಡ ಹಾಕೋಬಹುದು. ಫ್ರೂಟ್ಸ್ ಕೂಡ ಬರುತ್ತೆ, ಫ್ರೂಟ್ಸ್ ಹಾಕ್ತಾರೆ ಇಲ್ಲಿ. ಬೆಲ್ಲು ಕೂಡ ಹಾಕಿ ಡೆಕೋರ್ ಪರ್ಪಸ್. ಗೋಲ್ಡ್ ಕಲರ್ ಬರುತ್ತೆ, ಸಿಲ್ವರ್ ಕಲರ್ ಬರುತ್ತೆ, ಎರಡು ಕಲರ್ಸ್ ಬರುತ್ತೆ. ಇದು ಎಷ್ಟು ಗ್ರಾಮ್? ಇದು ಪೀಸ್ ರೇಟ್. ಇದು ಪೀಸ್ ರೇಟ್ ಬರುತ್ತೆ. ಪ್ರಿಂಟ್ ಶಾಪ್ಗೆ ಡೈರೆಕ್ಷನ್ಸ್ ನೋಡೋಣ. ಇದು ಬಂದು ಕಾಟನ್ ಪೇಟ್ ಮೇನ್ ರೋಡ್, ಪ್ರೇಮ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಇದೆ ನೋಡಿ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ವಿಜಯ ರಾಜ್ ಡೀಲಕ್ಸ್ ಹೋಟೆಲ್ ಅಂತ ಇದೆ. ಸೊ ಈ ಹೋಟೆಲ್ಗೆ ಎಕ್ಸಾಕ್ಟ್ ಆಪೋಸಿಟ್ ರೋಡಲ್ಲಿ ಹೋಗಬೇಕು. ಸೊ ಹೊಸಾಗ್ ಹೋಗೋರಿಗೆ ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ನಾನು ಲ್ಯಾಂಡ್ ಮಾರ್ಕ್ ಅನ್ನೋದು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಆಟೋ ಬುಕ್ ಮಾಡ್ಕೋ ಬಂದರೆ ಕೂಡ ಇಲ್ಲಿ ಹೋಟೆಲ್ ಹತ್ರ ಇಲ್ದ್ಬಿಟ್ಟು ನೀವು ಸ್ಟ್ರೈಟಾಗಿ ಹೋಗ್ಬೋದು. ಸೊ ಅಲ್ಲಿಂದ ಸ್ಟ್ರೈಟಾಗಿ ಬಂದರೆ ಫಸ್ಟ್ ಲೆಫ್ಟ್ ಫನ್ ಫಸ್ಟ್ ರೈಟ್ ಇದೇ ಫ್ರೆಂಡ್ಸ್ ಇವ್ರದ್ದು ಶಾಪ್. ನೀವು ಸಿಂಗಲ್ ಪೀಸ್ ರೀಟೇಲ್ ಪ್ರೈಸ್ಗೆ ಬೇಕು ಅಂದ್ರೂ ಪರ್ಚೇಸ್ ಮಾಡ್ಕೋಬೋದು. ಬಲ್ಕ್ ಕ್ವಾಂಟಿಟಿ ಸೇಲ್ ಪರ್ಪಸ್ಗೆ ಬೇಕು ಅಂದರೆ ಕೂಡ ಶಾಪ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು. ಸೊ ಇವರು ಎಲ್ಲ ಲ್ಯಾಂಗ್ವೇಜಸ್ ಮಾತಾಡ್ತಾರೆ ಫ್ರೆಂಡ್. ನೀವು ಯಾವ ಲ್ಯಾಂಗ್ವೇಜ್ ಕನ್ವೀನಿಯೆಂಟ್ ಇರುತ್ತೋ ಆ ಲ್ಯಾಂಗ್ವೇಜಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮಗೆ ಗೈಡ್ ಮಾಡ್ತಾರೆ. ಅದೇ ಥರ ವರ್ಲ್ಡ್ ವೈಡ್ ಶಿಪ್ ಕೂಡ ಮಾಡ್ತಾರೆ ಫ್ರೆಂಡ್ಸ್. ಈ ಜರ್ಮನ್ ಸಿಲ್ವರ್ ಐಟಮ್ಸೇ ಅಲ್ಲ, ಇವರು ಫುಡ್, ಮೆಡಿಸನ್ಸ್, ಸ್ವೀಟ್, ಕ್ಲಾತ್ಸ್ ಈ ಥರ ಐಟಮ್ಸ್ ಏನಾರ ನೀವು ಬೇರೆ ಕಂಟ್ರಿಗೆ ಕೊರಿಯರ್ ಮಾಡಬೇಕು ಅಂದರೆ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಡೀಟೇಲ್ ಎಲ್ಲ ಕೂಡ ಹೇಳ್ತಾರೆ, ಪ್ರೈಸಸ್ ಎಷ್ಟು ಅಂತ ಕೂಡ ಹೇಳ್ತಾರೆ. ಸೊ ಎಲ್ಲದರಲ್ಲೂ ನಿಮಗೆ ಬಲ್ಕ್ ಕ್ವಾಂಟಿಟಿ ಅನ್ನೋದು ಕೂಡ ಸಿಗುತ್ತೆ. ಕೊರಿಯರ್ ಕೂಡ ಇದೆ. ಓಕೆ, ಫುಡ್, ಬಟ್ಟೆ, ಮೆಡಿಸನ್ಸ್, ಇಂಟರ್ನ್ಯಾಷನಲ್ ಶಿಪ್ಮೆಂಟ್ ಮಾಡೋ ಡೀಟೇಲ್ಸ್ ಎಲ್ಲಾ ಕಂಟ್ರಿಗೂ ಕಳ್ಸಿಕೊಡ್ತೀವಿ, ರೀಸನಬಲ್. ಇಲ್ಲ, ತುಂಬಾ ಜನಕ್ಕೆ ರಿಕ್ವೈರ್ಮೆಂಟ್ ಇದೆ. ಇದು ಯಾವ ತರ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಮಾಡ್ಬೇಕಂತ, ಎಲ್ಲೋಗಿ ಮಾಡ್ಬೇಕು, ಎಷ್ಟು ವೆಯ್ಟ್ ಇರುತ್ತೆ, ಅದ್ ಪ್ರೈಸಸ್ ಎಲ್ಲ ಯಾರಿಗೂ ಗೊತ್ತಿಲ್ಲ. ಬಟ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಹೇಳ್ತಾರೆ. ನಮ್ಮ ಹತ್ರ ನಾವೇ, ನೀವೇನಾ ಅದು ಕೂಡ? ಓಕೆ.